ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಇದೀಗ ಪಂದ್ಯ ಶುರು ಆಗಬೇಕಾಗಿತ್ತು, ಆದರೆ ಪಂದ್ಯ ಇನ್ನೂ ಕೂಡ ಶುರು ಆಗಿಲ್ಲ. ಆದರೆ ಮಳೆ ನಿಂತಿದೆ, ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ವೀಕ್ಷಕರೇ. ಮಳೆ ನಿಂತಿದೆ, ಆದರೆ ಪಂದ್ಯದಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗಿದೆ. ಓವರ್ಸ್ ಕಟ್ ಆಗಿದೆ. ಇದೀಗ ಎಷ್ಟು ಯಾವಾಗ ಶುರು ಆಗುತ್ತೆ, ಎಷ್ಟು ಓವರ್ಗಳ ಪಂದ್ಯ ನಡೆಯುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತಿದೆ ಈ ಒಂದು ವಿಡಿಯೋದಲ್ಲಿ. ರೈನ್ ಸ್ಟಾಪ್ಲೇ, ಸ್ಟಾರ್ಟಿಂಗಲ್ಲಿ ಹೆವಿ ಮಳೆ ಬಂತು, ನಾವೇನೋ ಪಂದ್ಯ ಕ್ಯಾನ್ಸಲ್ ಆಗುತ್ತೆ ಅಂತ ತಿಳ್ಕೊಂಡ್ರೆ ಮಳೆ ಇದೀಗ ನಿಂತೋಗಿದೆ. ಎಲ್ಲ ಕಡೆಯಿಂದ ಕೂಡ ಇದೀಗ ಕವರ್ಸ್ ಎತ್ತಿದ್ದಾರೆ ಅಂತ ಹೇಳ್ಬೋದು. ಇದೀಗ ಪಂದ್ಯದಲ್ಲಿ ಏನಪ್ಪ ದೊಡ್ಡ ಬದಲಾವಣೆ ಅಂದರೆ, ಇದೀಗ 20 ಓವರ್ ಪಂದ್ಯ ಅಲ್ಲ ವೀಕ್ಷಕರೇ, 19 ಓವರ್ಗಳ ಪಂದ್ಯ ಅಷ್ಟೇ. 1 ಓವರ್ ಕಟ್ ಆಗಿದೆ ಅಷ್ಟೇ. 19 ಓವರ್ಸ್ ಮ್ಯಾಚ್ ಇರುತ್ತೆ. ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡ್ತಾರೆ, ಸೌತ್ ಆಫ್ರಿಕಾ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾರೆ. ಮತ್ತೊಮ್ಮೆ ಋಷಭ್ ಪಂತ್ ಅವರು ಇವತ್ತು ಸೋತಿದ್ದಾರೆ ಅಂತ ಹೇಳ್ಬೋದು. ರೈನ್ ಸ್ಟಾಪ್ಲೆ 7:50 7:50 ಪಂದ್ಯ ಶುರು ಆಗುತ್ತೆ. 19 ಓವರ್ಗಳ ಪಂದ್ಯ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲಿ ನಡಿಬೇಕೋ ಅಲ್ಲಿ ಕರೆಕ್ಟಾಗೆ ನಡೀತಿದೆ, ಆದರೆ 1 ಓವರ್ ಕಟ್ ಆಗಿದೆ ಅಷ್ಟೇ. ಆದಷ್ಟು ಬೇಗ ಶುರು ಆಗುತ್ತೆ, ಇದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಇದೀಗ ಭಾರತ ತಂಡ 200 ರನ್ಸ್ನ ಹೊಡಿಬೇಕು, ಆವಾಗ ನಮಗೊಂದು ಇಲ್ಲಿ ಬ್ರಿಲಿಯಂಟ್ ಚಾನ್ಸ್ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ಸದ್ಯಕ್ಕೆ ಇದೀಗ ಲೈವ್ ಅಪ್ಡೇಟ್ ಕಡೆಗೆ, 7:50 ಪಂದ್ಯ ಸ್ಟಾರ್ಟು, ಪಂದ್ಯ ಕ್ಯಾನ್ಸಲ್ ಆಗೋಲ್ಲ, ಪಂದ್ಯ ನಡೆಯುತ್ತೆ. ಗುಡ್ ನ್ಯೂಸು, ಭಾರತ ತಂಡಕ್ಕೆ ಗೆಲುವು ಸಿಗಲಿ ಅಂತ ಹೇಳೋಣ ವೀಕ್ಷಕರೇ.